ಹಾ ನಾನು ಮೊನ್ನೆ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದ್ರೆ ತಪ್ಪಿಲ್ಲ ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ ನನ್ನ ನನಗೆ ಪ್ರತಾಪ್ ಸಿಂಹ ಅವರೇ ಈ ಕೊಚ್ಚೆಗೆ ಕಲ್ಲು ಹಾಕೋದು ಕೈ ಹಾಕೋದು ಇವೆಲ್ಲ ಅಂದಿಗಳು ಮಾಡೋ ಕೆಲಸ ಅಲ್ವಾ ಅದ್ರ ಬಗ್ಗೆ ಯಾಕೆ ನೀವು ಸಂಸದರ್ರಿ ನಿಮ್ಮ ಬಗ್ಗೆ ಗೌರವ ಇದೆ ನನಗೆ ಪ್ರತಾಪ್ ಸಿಂಹ ಅವರೇ ಈ ಕೊಚ್ಚೆ ವಿಚಾರ ಎಲ್ಲ ಕೊಚ್ಚೆ ಕಲ್ಲು ಹಾಕೋದು ಕೈ ಹಾಕೋದು ಅಂದಿಗಳು ಮಾಡೋ ಕೆಲಸ ಸೊ ನೀವು ಅಂತ ಹೇಳಿಕೆ ಕೊಡಬೇಡಿ ಪ್ರತಾಪ್ ಸಿಂಹವರೆ ಎರಡು ಸಾವಿರದ ಹದಿನೇಳರಲ್ಲಿ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಏನು ಹೇಳಿದ್ರೆ ಕುಶಾಲ ನಗರಕ್ಕೆ ಸಿಕ್ಸ್ ಲೈನ್ ರೋಡ್ ಹಾಕ್ಸ್ತೀನಿ ಅಂತ ಸರ್ವೆ ಆಗಿದೆಯನಪ್ಪ ಯಾವತ್ತಾದರೂ ಪಿರಿಯಾಪಟ್ನ ಹುಣ್ಸೂರು ರೈತರ ಕಷ್ಟ ಕೇಳಿದ್ಯನಪ್ಪ ಕೊಡಗು ರಾಯ ಕಾಫಿ ಬೆಳೆಗಾರರಿಗೆ ಯಾವತ್ತಾದ್ರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯನಪ್ಪ ಬೆಂಗಳೂರು ಮೈಸೂರು ಇವೆ ನೀನು ಹಾಕ್ಸಿದ್ದ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಆವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫಸ್ಟ್ ಅದು ಫೋರ್ ಲೈನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿ ಎಂ ಆಗಿರ್ತಾರೆ ಎಚ್ ಸಿ ಮಾಧವ್ಸ್ನವರು ಇಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿರ್ತಾರೆ ಅಲ್ಲಿ ಫರ್ನಾಂಡಿಸ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಾರೆ ನಮ್ಮ ಯು ಪಿ ಎ ಗೌರ್ಮೆಂಟಲ್ಲಿ ಅದು ಅಪ್ರೂವ್ ಆಗಿತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾಗ ರೋಡ್ ಅಕ್ ಲ್ಯಾಂಡ್ ಅಕ್ವಸಿಷನ್ನು ನಮ್ಮ ಸರ್ಕಾರದಲ್ಲಿ ನಡೆದಿದ್ದು ಇದೆಲ್ಲ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿದ್ರೆ ಇವ್ರು ನೋಡಿಬಿಟ್ರೆ ಲಾಸ್ಟಲ್ಲಿ ಬಂದು ಯಾವುದೋ ಒಂದು ಫಾಲ್ಟಿ ಡಿಸೈನ್ ತೊಗೊಂಡ್ಬಂದ್ಬಿಟ್ಟು ಸರ್ ಇವತ್ತು ಒಬ್ಬರು ಡೆತ್ತಾಗಿದ್ದಾರೆ ರೋಡಲ್ಲಿ ಯಾರದಕ್ಕೆ ಕಾರಣ ಡಿಸೈನ್ ಒಂದು ತಂದಿದ್ದಾರೆ ಇವರು ಮಿಕ್ಕಿದೆಲ್ಲ ಫ್ಯಾಕ್ಟ್ ಸರ್ ನಾನೇನು ಪ್ರತಾಪ್ ಅವರೇ ನಿಮಗೆ ಚಾಲೆಂಜ್ ತಾಕತ್ತು ತಾಕತ್ತಿದ್ರೆ ಬನ್ನಿ ನಾನು ಹೇಳ್ತಾ ಇರೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಆ ರೋಡ್ ಸ್ಯಾಂಕ್ಷನ್ ಆದಾಗ ಲ್ಯಾಂಡ್ ಅಕ್ವಜೇಷನ್ ಆದಾಗ ಯಾವ ಸರ್ಕಾರ ಅದಕ್ಕೆ ಅಪ್ರೂವ್ ಕೊಡ್ತು ದಯವಿಟ್ಟು ಇದನ್ನ ಫ್ಯಾಕ್ಟ್ಸ್ ತೆಗೆದು ನೋಡಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ